ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಸೆಟ್. ಅಂದ್ರೆ ಫಸ್ಟ್ ಸೆಟ್ ನಿಮ್ಗೆ ಮಾರ್ಕೆ ಪ್ಲೇಯರ್ಸ್ ಆಗೋಯ್ತು, ಅದ್ರ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡಿಲ್ಲ ಅಂದ್ರೆ ನೋಡ್ಕೋ ಬನ್ನಿ. ಸೆಕೆಂಡ್ ಸೆಟ್ ಅಲ್ಲಿ ಏನಾಯ್ತಪ್ಪ ಸೀನು ಅಂತಂದ್ರೆ ಮನೀಶ್ ಪಾಂಡೆ ಬರ್ತಾರೆ. ನಾವಂತೂ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆರ್ ಸಿ ಬಿಗೆ ಬರ್ತಾರೆ ಅಂತ. ಬಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು, ನಾನು ಕೂಡ ಹೇಳಿದೆ ಅಂದ್ರೆ ಅವರ ಫಾರ್ಮ್ ಇಂದ ಕ್ಯಾಪ್ಟನ್ ಆಗ್ತಾರೆ ಅಂತೆಲ್ಲ ನ್ಯೂಸ್ ಇತ್ತು ಸ್ವಲ್ಪ. ಬಟ್ ತಗೋಣಕ್ಕೆ ನೋಡಲಿಲ್ಲ ಆರ್ ಸಿ ಬಿ ಅವ್ರನ್ನ. 4.6 ಕೋಟಿಗೆ ಹೋಗಿದ್ರು ಅಂದ್ರೆ ಕಡಿಮೆ ರೇಟಿಗೆ ಸಿಕ್ಕಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಒಂದು 7 ಕೋಟಿ ರೇಂಜ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಲಕ್ನೋಗೆ ತಗೊಂಡಿದ್ದಾರೆ ಅಂದ್ರೆ ರಾಹುಲ್ ಅವರ ಕಾಂಬಿನೇಷನ್ ಅಲ್ಲಿ ಇವ್ರದ್ದು ಬರುತ್ತೆ. ಒಟ್ಟಿನಲ್ಲಿ ಕರ್ನಾಟಕ ಟೀಮು ಅಂದ್ರೆ ನಿಮ್ಗೆ ಪಂಜಾಬ್ ಕಿಂಗ್ಸ್ ಇತ್ತಲ್ಲ, ಸೊ ತಿರ್ಗಾ ಆತರ ಫಾರ್ಮೇಶನ್ ಆಗೋದ್ರ ಕಾಣಿಸ್ತಿದೆ. ಲಕ್ನೋ ಟೀಮು ಮಿನಿ ಆರ್ ಸಿ ಬಿ ಟೀಮ್ ತರ, ನೋಡೋಣ ಏನಾಗುತ್ತೆ ಅಂತ. ಹಿಟ್ಮಾರ್ ಬರ್ತಾರೆ. ಹಿಟ್ಮಾರ್ ನಿಜವಾಗ್ಲೂ ಗುರು ವಾರ್ನರ್ ಗಿಂತ ಜಾಸ್ತಿ ಹೋಗ್ತಾರಲ್ಲ ಗುರು, ನಿಜವಾಗ್ಲೂ ವಾರ್ನರ್ ಅಂತೂ ನಿಜವಾಗ್ಲೂ ನನ್ಗಂತೂ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. 8.50 crores ಗುರು ಹಿಟ್ಮಾರ್ ಆರ್ ಆರ್ ಟೀಮ್ ತಗೊಂತಾರೆ. ಆಮೇಲೆ ರಾಬಿನ್ ಉತ್ತಪ್ಪ ಅವರು 2 ಕೋಟಿಗೆ ಸಿ ಎಸ್ ಕೆ ಚೀಪ್ ಬೈ ಮಾಡ್ಕೊಂತಾರೆ. ಅದೇ ಚೀಪ್ ಬೈ ಮಾಡ್ಕೊಳೋದು ಸಿ ಎಸ್ ಕೆ ಅವರು, ಯಾವಾಗಲೂ ಅದೇ ಮಾಡೋದು. ಜೇಸನ್ ರಾಯ್ ಅವರು 2 ಕೋಟಿಗೆ ಗುಜರಾತಿಗೆ ಬೈ ಆಗ್ತಾರೆ, ಅದು ಕೂಡ ಒಂದು ಚೀಪ್ ಬೈ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಡ್ತಾರೆ ಜೇಸನ್ ರಾಯ್ ಅವರು, ಓಪನಿಂಗ್ ಸ್ಪಾಟ್ ಕಿಲ್ ಆಯಿತು ಅಂತಲೇ ಹೇಳ್ಬೋದು ಅವ್ರದ್ದು. ಅದಾದಮೇಲೆ ಮಿಲ್ಲರ್ ಅವರು ಫಸ್ಟ್ ಪ್ಲೇಯರ್ ಟು ಬಿ ಅನ್ಸೋಲ್ಡ್ ಇವಾಗ ಈ ಆಕ್ಷನ್ನಲ್ಲಿ. ಸೊ ಆಮೇಲೆ ಪಡಿಕಲ್ ಬರ್ತಾರೆ, 7.75 crores ಆರ್ ಸಿ ಬಿ ಟ್ರೈ ಮಾಡ್ತಾರೆ, ಒಂದು 4.25 crores ಏನೋ ಟ್ರೈ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಸೊ ಆಮೇಲಂತೂ ಸ್ವಲ್ಪ ಸಿ ಎಸ್ ಕೆ ಅಂತೂ ಟಕ್ಕರ್ ಕೊಡ್ತಾ ಇರ್ತಾರೆ. ಅದಾದಮೇಲೆ ರಾಜಸ್ಥಾನ್ ರಾಯಲ್ಸಿಗೆ ಪಡಿಕಲ್ ಹೋಗ್ತಾರೆ. ಸೊ ಒಂಥರ ಅಜೀಬ್ ಅಂತ ಅನ್ಸುತ್ತೆ ರಾಜಸ್ಥಾನ್ ಟೀಮಲ್ಲಿ ನೋಡೋದಕ್ಕೆ. ಒಂಥರ ಮುಂಬೈ ಟೀಮಲ್ಲಿ ನೋಡಿದ್ರೆ ಚೆನ್ನಾಗಿರ್ತಾಯಿತ್ತು ದೇವದತ್ ಪಡಿಕಲ್. ಮುಂಬೈ ಕೂಡ ಕಾಂಪಿಟೇಷನ್ ಕೊಟ್ಟರು, ನೋಡೋಣ ಏನಾಗುತ್ತೆ ಅಂತ. ಈ ಸಲ ಆಕ್ಷನಲ್ಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಪ್ಲೇಯರ್ಸ್ನ ತೊಗೊಂತಾರೆ ಆರ್ ಸಿ ಬಿ ಅಂತ. ರೈನ್ ಅವರು ಅನ್ಸೋಲ್ಡ್ ಆಗ್ತಾರೆ, ನಾನು ಹೇಳಿದ್ದೆ ಮ್ಯಾಮ್ ರೈನ್ ಅವರು ಅನ್ಸೋಲ್ಡ್ ಆಗ್ತಾರೆ ಅಂತ. ಯಾವನೆಲ್ಲ ಉಗಿದ್ಬಿಟ್ಟಿದ್ದೆ ನನಗೆ ಅವಾಗೆಲ್ಲ, ಬೇಜಾನ್ ಜನ ಉಗಿದ್ರು ರೈನ್ ಅವರು ಅನ್ಸೋಲ್ಡ್ ಆಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಅನ್ಸೋಲ್ಡ್ ಆಗ್ತಾರೆ ಅಂತ ಹೇಳಿದ್ದೆ. ಸಿ ಎಸ್ ಕೆ ಅವ್ರು ಅಂದರೆ ನಾನು ಬ್ರಾವೋನು ಅನ್ಸೋಲ್ಡ್ ಆಗ್ತಾರೆ ಅಂತ ಹೇಳಿದೆ. ಸಿ ಎಸ್ ಕೆ ಇವಾಗ ಬಿಡ್ ಮಾಡ್ತಾ ಇದ್ದಾರೆ ಇನ್ನ, ಗೊತ್ತಿಲ್ಲ ಏನಾಗಿದೆಯೋ ಅಂತ. ಸೊ ನೋಡೋಣ. ಸೊ ರೈನ್ ಅವರು ಅನ್ಸೋಲ್ಡ್ ಆಗಿದ್ದಾರೆ, ಲಾಸ್ಟಲ್ಲಿ ಬೇಕಾದ್ರೆ ಬೈ ಬ್ಯಾಕ್ ಮಾಡ್ಕೋಬೋದು. ಅಂದರೆ ನಿಮಗೆ ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸ್ಗಳನ್ನೆಲ್ಲ ತಿರ್ಗಾ ಬೈ ಮಾಡ್ಕೋಬೋದು. ಬೇಕಂದರೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದರೆ ಸ್ಟೀವ್ ಸ್ಮಿತ್ ಕೂಡ ಅನ್ಸೋಲ್ಡ್ ಆಗ್ತಾರೆ. ಸೊ ಇದಿಷ್ಟು ಪರಿಸ್ಥಿತಿ ದೇವದತ್ ಪಡಿಕಲ್ನ ಮತ್ತು ಮನೀಶ್ ಪಾಂಡೆನ. ನಮ್ಮ ಆರ್ ಸಿ ಬಿ ಟೀಮು ಅಂದರೆ ಆರ್ ಸಿ ಬಿ ಟೀಮ್ ಅಲ್ಲ, ನಾವೆಲ್ಲ ಆರ್ ಸಿ ಬಿ ಹುಡುಗರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ದೇವದತ್ ಪಡಿಕಲ್ಗೆ ಎಲ್ಲಿವರೆಗೂ ಬೇಕಾದ್ರೂ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಶ್ರೇಯಸ್ ಅಯ್ಯರವ್ರಿಗೆ 20 crores ಎತ್ತಿಟ್ಟಿದ್ದಾರೆ ಅಂತೆಲ್ಲ ನ್ಯೂಸ್ ಬಂದಿತ್ತಲ್ಲ, ಹಂಗೆ ಅಂದ್ಕೊಂಡಿದ್ವಿ. ದೇವದತ್ ಪಡಿಕಲ್ ಅವ್ರನ್ನ ಗ್ರೂಮ್ ಮಾಡಿಕೊಂಡು ಇವರೇ ಟ್ರೈನ್ ಮಾಡಿ ಎಲ್ಲ ಇದು ಮಾಡಿರೋದ್ರಿಂದ ಸೊ ಎಷ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ದೇವದತ್ ಪಡಿಕಲ್ನ ಕೊನೆಗೂ ಬಿಟ್ಟಿದ್ದಾರೆ ಆರ್ ಸಿ ಬಿ. ಅಂದರೆ ಹೋಗಲೇ ಇಲ್ಲ, 7 ಕೋಟಿ ರೇಂಜ್ಗೂ ಬಿಡ್ ಮಾಡೋಕ್ಕೆ ಹೋಗಲಿಲ್ಲ. ಮಿತಿ ಮೀರ್ತಾ ಇದೆ ಅಂತ ಗೊತ್ತಾಗ್ಬಿಡ್ತು ಆರ್ ಸಿ ಬಿ, ಥ್ರೆಶೋಲ್ಡ್ ರೀಚ್ ಆಗೋಗ್ಬಿಡ್ತು ಅಂತ. ಸೊ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ಸೊ ನನ್ನ ಪ್ರಕಾರ ಇಶಾನ್ ಕಿಶಾನ ಟಾರ್ಗೆಟ್ ಮಾಡ್ತಾರೆ ಆರ್ ಸಿ ಬಿ ಅಂತ ಒಂದು ಒಳಗಡೆ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇವಾಗ ವಿರಾಟ್ ಕೊಹ್ಲಿ ಮತ್ತು ನಿಮಗೆ ಫ್ಯಾಕ್ ಓಪನ್ ಮಾಡ್ತಾರೆ ಅಂತಂದರೆ ಇಶಾನ್ ಕಿಶನ್ ಅವರ ಅಗತ್ಯತೆನೂ ಕೂಡ ಇರೋದಿಲ್ಲ. ಹಂಗೆ ನೋಡೋಕೆ ಹೋದರೆ ಫ್ಯಾಕ್ ಡುಪ್ಲಸಿನೇ ಕ್ಯಾಪ್ಟನ್ ಮಾಡ್ಬಿಡ್ಬೋದು ಅಂತ ಕಾಣಿಸುತ್ತೆ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಗುರು, ಎಲ್ಲ ಒಂಥರ ಅನ್ಪ್ರಿಡಿಕ್ಟಬಲ್. ನಿಮಗೆ ನೋಡಿ, ಹಿಟ್ಮಾಯರನ್ನ ಜಾಸ್ತಿ ಹೋಗಿದ್ದಾರೆ ವಾರ್ನರ್ಗಿಂತ. ಮ್ಯಾಮ್ ವಾರ್ನರ್ ಬಂದು ನಿಮಗೆ ಫುಲ್ಲು ಹೈಯೆಸ್ಟ್ ರನ್ ಗೆಟ್ಟರು ನಿಮಗೆ ಓವರ್ಸೀಸ್ ಪ್ಲೇಯರ್ಗಳಲ್ಲಿ, ಅವರೇ ಹಿಟ್ಮಾಯರ್ಗಿನ್ನ ಕಮ್ಮಿಗೆ ಹೋಗಿದ್ದಾರೆ ಅಂತಂದರೆ ಆ ಫಾರ್ಮಲ್ಲಿ ಒಂಥರ ಅನ್ಪ್ರಿಡಿಕ್ಟಬಲ್ ಅಲ್ವಾ ಆಪ್ಷನ್, ಒಂಥರ ಏನು ಹೇಳೋಕ್ಕೆ ಆಗ್ತಿಲ್ಲ ಮ್ಯಾಮ್. ಒಟ್ಟಿನಲ್ಲಿ ಈ ಒಂದು ಸೆಕೆಂಡ್ ಲಾಟಲ್ಲಿ ಇಷ್ಟು ಪ್ಲೇಯರ್ಗಳು ಸೋಲ್ಡ್ ಆಗಿದ್ದಾರೆ, ಮತ್ತು ಅನ್ಸೋಲ್ಡ್ ಕೂಡ ಆಗಿದ್ದಾರೆ ಸ್ವಲ್ಪ ಜನ ಪ್ಲೇಯರ್ಸ್ಗಳನ್ನ. ಅನ್ಸೋಲ್ಡ್ ಆಗಿರೋನ್ನ ಲಾಸ್ಟಿಗೆ ಬೇಕಾದ್ರೆ ತೊಗೊಬೋದು, ಇಷ್ಟ ಆಯಿತು ಅಂತಂದರೆ ರೈನಾ ಅವ್ರನ್ನ ಸಿ ಎಸ್ ಕೆ ಮತ್ತೆ ತೊಗೊಂತಾರೆ ಅಂತ ಅಂದ್ಕೊಂಡಿದ್ದೀನಿ. 2 crore ಅವರಿಗೆ ಲಾಸ್ಟಲ್ಲಿ ಏನಾರು ಸಿಕ್ಕರು ಅಂತಂದರೆ, ದುಡ್ಡೇನಾರು ಮಿಕ್ಕಿತ್ತು ಅಂದರೆ ಪಕ್ಕ ತೊಗೊಂತಾರೆ ರೈನಾ ಅವ್ರನ್ನ. ಸೊ ನೋಡೋಣ ಏನೇನಾಗುತ್ತೆ ಇನ್ನು ಮಿಕ್ಕಿರೋ ಲಾಟಲ್ಲಿ ಅಂತ. ಸೊ ಥರ್ಡ್ ಲಾಟು ನಡೀತಾ ಇದೆ, ನೋಡೋಣ ಏನೇನಾಗುತ್ತೆ ಥರ್ಡ್ ಲಾಟಲ್ಲಿ ಅಂತ. ಸಿಗೋಣ ಮುಂದೆ ನೋಡಿದ್ದೀರಿ ಗಾಯ್ಸ್. ನಿಮ್ಮ ಒಪಿನಿಯನ್ ಏನು ದೇವದತ್ ಪಡಿಕಲ್ ಮತ್ತು ಮನೀಶ್ ಪಾಂಡೆ ಅವರ ವಿಚಾರದಲ್ಲಿ ಆರ್ ಸಿ ಬಿ ಬೈಬ್ಯಾಕ್ ಮಾಡಬೇಕು, ಬೈಬ್ಯಾಕ್ ಅಲ್ಲ ದೇವದತ್ ಪಡಿಕಲ್ನ ಬೈಬ್ಯಾಕ್ ಮಾಡಬೇಕಾಗಿತ್ತಾ, ಮನೀಶ್ ಪಾಂಡೆ ಅವ್ರನ್ನ ತೊಗೊಬೇಕಾಗಿತ್ತಾ, ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡುವ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟಾರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು, ಮತ್ತು ಆಪ್ಷನ್ ಅಪ್ಡೇಟ್ಸ್ಗೆ ಹಂಗೆ ಹಂಗೆ ಫಾಲೋ ಮಾಡ್ತೀರಿ ಚಾನಲ್ನ. ಚೂಸ್ ಬಬಾಯ್.